ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ವೀಕ್ಷಕರೇ, ನಕ್ಷತ್ರ ನಾಡಿ ಅನ್ನುವಂಥದ್ದು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಕಷ್ಟು ಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ. ಹಿಂದೂ ಧರ್ಮದ, ಅದರಲ್ಲೂ ನಮ್ಮ ಸನಾತನ ಧರ್ಮದ ಪ್ರಮುಖ ಅಂಶವಾಗಿರುವಂತಹ ನಕ್ಷತ್ರ ನಾಡಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದು, ಹಾಗೆ 7,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಎನ್ನುವಂತಹ ವಿಶೇಷ ವಿದ್ಯೆಯನ್ನ ಕೇವಲ 4 ದಿನಗಳಲ್ಲಿ ಕಲಿಸ್ಕೊಟ್ಟು ಆ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಿರುವಂತಹ ಖ್ಯಾತಿಯನ್ನ ಪಡೆದುಕೊಂಡಿರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದ ಜ್ಯೋತಿಷಿಗಳು ಹಾಗೆ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಡಾಕ್ಟರ್ ದಿನೇಶ್ ಗುರುಜಿ ಅವರಿಗೆ ಸಲ್ಲುವಂತದ್ದು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿಯನ್ನ ಕಲಿಯೋದಕ್ಕೆ ಸಾಕಷ್ಟು ಜನ ಉತ್ಸುಕತೆಯನ್ನ ತೋರಿಸ್ತಾ ಇದ್ದಾರೆ, ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ನಿಮ್ಮ ಭಾಗಕ್ಕೆ ನಕ್ಷತ್ರ ನಾಡಿಯನ್ನ ಹೊತ್ತು ದಿನೇಶ್ ಗುರುಜಿ ಅವರು ಬರ್ತಾ ಇರುವಂತದ್ದು. ಜನವರಿ 11 ಶಿವಮೊಗ್ಗದಲ್ಲಿ ಕ್ಲಾಸಸ್ ನಡೀತಾ ಇದೆ, ಇನ್ನು ಸ್ವಲ್ಪ ದಿನ ಅಷ್ಟೇ ಇರುವಂತದ್ದು. ಸೊ ಈ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ ಗಳನ್ನ ನೋಡಿ ಆದಷ್ಟು ಬೇಗ ರಿಜಿಸ್ಟರ್ ಆಗಿ ನೀವು ಈ ಒಂದು ನಕ್ಷತ್ರ ನಾಡಿಯನ್ನ 4 ದಿನಗಳಲ್ಲಿ ಕಲ್ತ್ಕೊಳ್ಳುವಂತಹ ಸದವಕಾಶವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಅದಷ್ಟೇ ಅಲ್ಲ, ಫೆಬ್ರವರಿ 1 ಬೀದರ್ನಲ್ಲಿ ಕ್ಲಾಸಸ್ ನಡೀತಾ ಇದೆ, ಗುಲ್ಬರ್ಗದವ್ರಿಗೆ ಹತ್ರ ಆಗುತ್ತೆ, ಹೈದರಾಬಾದ್ ಅವ್ರಿಗೆ ಹತ್ರ ಆಗುತ್ತೆ. ನೀವು ಕೂಡ ಈ ಒಂದು ಕ್ಲಾಸಸ್ ಅನ್ನ ಅಟೆಂಡ್ ಆಗಿ ಇದರ ಸದವಕಾಶವನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಫೆಬ್ರವರಿ 29 ಚಿತ್ರದುರ್ಗದಲ್ಲಿ ಕ್ಲಾಸಸ್ ನಡೆಯುತ್ತೆ, ಮಾರ್ಚ್ 14 ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೆಯುವಂಥದ್ದು. ಆ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗಬಹುದಾಗಿದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 7,000 ಹೆಚ್ಚು ಜನ ವಿದ್ಯಾರ್ಥಿಗಳು ಈಗಾಗಲೇ ನಕ್ಷತ್ರ ನಾಡಿ ಎನ್ನುವಂತಹ ವಿಶೇಷ ವಿದ್ಯೆಯನ್ನ ಕಲ್ತ್ಕೊಂಡು ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ದಾರೆ ಅಂತ ಹೇಳಿ. ಅಂತಹ ಒಬ್ರು ವಿಶೇಷ ಅತಿಥಿ, ವಿಶೇಷ ವಿದ್ಯಾರ್ಥಿ ಭಾಗ್ಯರೇಖಾ ಅವರು ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಇರುವಂತದ್ದು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋದ್ರ ಮೂಲಕ ಅವರ ಅನುಭವಗಳನ್ನ ನಾವು ಕೂಡ ತಿಳ್ಕೊಳ್ಳೋಣ. ಭಾಗ್ಯರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ನಮ್ಮ ಗುರುಗಳಿಗೆ ವಂದಿಸ್ತಾ ನಾನು ಮಾತಾಡೋಕ್ಕೆ ಪ್ರಾರಂಭಿಸ್ತೀನಿ. ಎಸ್, ಗುರು ವಂದನೆಯಿಂದ ಪ್ರಾರಂಭ ಮಾಡಿದ್ದಾರೆ ಭಾಗ್ಯರೇಖಾ ಅವರು ಕಾರ್ಯಕ್ರಮವನ್ನ. ಸೊ ಬನ್ನಿ, ಹಾಗಾದ್ರೆ ಅವರ ಮೂಲ ಏನು, ಎಲ್ಲಿಂದ ಬಂದಿದ್ದಾರೆ ಅವರು, ಸೊ ಏನೇನೆಲ್ಲ ಅಂಶಗಳು ಅವರಿಗೆ ಪ್ರೇರೇಪಿಸ್ತು ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಳೋದಕ್ಕೆ ಅಂತ ಹೇಳಿ ಕೇಳೋಣಂತೆ. ಭಾಗ್ಯರೇಖಾ ಅವರೇ, ನೀವು ಮೂಲತಃ ಎಲ್ಲಿನವರು, ಏನ್ ಮಾಡ್ಕೊಂಡಿದ್ದೀರಾ? ನಾನು ಬೆಂಗಳೂರಿನವಳೆ, ಹುಟ್ಟಿ ಬೆಳೆದಿದ್ದು ಎಲ್ಲ ಎಜುಕೇಷನು ಎಲ್ಲ ನಂದು ಬೆಂಗಳೂರಲ್ಲೇ ಆಯಿತು. ನಮ್ಮ ಫ್ಯಾಮಿಲಿ ಬೆಂಗಳೂರಲ್ಲೇ ಇರೋದು. ನಮ್ಮ ಹಸ್ಬೆಂಡು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ, ಮಗ ಮಗಳು. ಮಗ ಈಗ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಮಗಳು BCOM ಓದ್ತಾ ಇದ್ದಾಳೆ. ನಮ್ದು ಪುಟ್ಟ ಫ್ಯಾಮಿಲಿ. ಅಂದ್ರೆ ನಮ್ಗೆ ಏನ್ ಪ್ರೇರಣೆ ಅಂದ್ರೆ ಗುರುಜಿನೇ ಪ್ರೇರಣೆ. ನಾವು ಗುರುಜಿ ಪ್ರೋಗ್ರಾಮ್ ನೋಡ್ತಾ ಇದ್ವಿ, ಒಂದ್ಸಲಿ ಗುರುಜಿ ಹತ್ರ ಹೋಗಿದ್ವಿ. ನಮ್ಮ ಹಸ್ಬೆಂಡ್ಗೆ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಹಾಗಾಗಿ ಅವರು ಕಲಿಬೇಕು ಅಂತ ಅನ್ಕೊಂಡು ಒಂದ್ಸಲಿ ಗುರುಜಿನ ಭೇಟಿ ಆಗೋಣ ಅಂತ ಹೋಗಿದ್ವಿ. ಗುರುಜಿ ನಮ್ಮ ಹಸ್ಬೆಂಡ್ ಕೇಳಿದಾಗ ನನ್ನ ನೋಡ್ಬಿಟ್ಟು ಹೇಳಿದ್ರು, ಅವ್ರಿಗಿಂತ ನಿಮ್ಗೆ ಕಲಿಯೋ ಇದಿದೆ, ನೀವು ಕಲಿತ್ರೆ ಚೆನ್ನಾಗಿ ಕಲಿತೀರ, ನೀವು ಅವ್ರಿಗಿಂತ ನೀವು ಬೆಟರ್, ನೀವು ಕಲೀರಿ ಅಂದರು. ನಮ್ಗೆ ತುಂಬ ಶಾಕ್ ಆಯಿತು, ಏನು ಗುರುಜಿ ಈ ಥರ ಹೇಳ್ತಿದಾರಲ್ಲ, ನನ್ನ ಕಲಿ ಅಂತಿದ್ದಾರೆ, ನನಗೆ ಅದು ಬೇಸಿಕ್ ನಾಲೆಡ್ಜ್ ಏನೂ ಗೊತ್ತಿಲ್ಲ ಅದರದ್ದು, ನಾನು ಫುಲ್ ಅದ್ರಲ್ಲಿ 0. ಅವ್ರು ಆದರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ನನ್ನ ಕಲಿ ಅಂತ ಹೇಳ್ತಿದ್ದಾರೆ, ಯಾಕೆ ಗುರುಜಿ ಅಂತಂದು. ಇಲ್ಲಮ್ಮ ನೀವು ಕಲೀರಿ, ನೀವು ಕಲಿತೀರಾ ಅಂತ. ಅವ್ರು ತುಂಬ ಬ್ಯಾಂಕ್ ಮ್ಯಾನೇಜರ್ ಆಗಿರೋದ್ರಿಂದ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ, ಮತ್ತು ಅವ್ರು ಅದನ್ನು ಕಲಿತು ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಮತ್ತು ಬೇರೆಯವ್ರಿಗೆ ಹೇಳೋಕ್ಕೆಲ್ಲ ಕಷ್ಟ ಆಗುತ್ತೆ. ನೀವು ಇದನ್ನು ಒಂದು ಯಾಕಂದ್ರೆ ಹೌಸ್ ವೈಫ್ ಆಗಿರೋದ್ರಿಂದ ನೀವು ಸಪೋರ್ಟಾಗಿ ಮುಂದಕ್ಕೆ ನೀವು ಅದನ್ನು ಹೇಳ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಂಡು ನೀವು ಕಲಿತು ನಿಮ್ಮದು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ನನಗೆ ಆಗಲೂ ನಂಬಿಕೆ ಬರಲಿಲ್ಲ, ಗುರುಜಿ ಈ ಥರ ಹೇಳ್ತಿದಾರಲ್ಲ ಅಂದ್ಬಿಟ್ಟು. ಸರಿ, ಆವಾಗ ನಮ್ಮ ಹಸ್ಬೆಂಡ್ ಅಂದರು, ಇಲ್ಲ ಗುರುಜಿ ನೀವು ಹೇಳ್ತಾ ಇರೋದು ಕರೆಕ್ಟು, ನಾನು ಅವಳೇ ಕಳಿಸ್ತೀನಿ ಕ್ಲಾಸ್ಗೆ ಅಂತಂದರು. ಅವ್ನು ಮನೆಗೆ ಹೋದ್ಮೇಲೆ ಹೇಳಿದ್ರು, ನನಗೆ ಸಮಾಧಾನ ಆಗಲಿಲ್ಲ. ಆಮೇಲೆ ನನ್ನ ಮಗ ಹೇಳ್ದ, ಇಲ್ಲ ಮಮ್ಮಿ ನಾವು ಇಷ್ಟು ದಿನ ನೋಡಿರೋದ್ರಲ್ಲಿ ಗುರುಜಿ ಹೇಳ್ತಾ ಇರೋದೆಲ್ಲ ಕರೆಕ್ಟಾಗೇ ಹೇಳಿದ್ದೀವಿ ಅಂತ. ನಾವು ಇದಾದ್ಮೇಲೆ ಗುರುಜಿ ಕರೆಕ್ಟಾಗಿ ಹೇಳಿದ್ರೆ ನೀನೇ ಹೋಗು, ನೀನೇ ಕಲಿ ಅಂತ ಹೇಳಿ ಅವರೆಲ್ಲ ನನಗೆ ಇದು ಮಾಡಿ ಕಳಿಸಿದ್ರು. ನಾನು ತುಂಬ ಹೆದರ್ಕೊಂಡಿದ್ದೆ, ಯಾಕಂದರೆ ಏನೂ ಗೊತ್ತಿಲ್ಲದೆ ನಾವು ಬಂದಾಗ ಕ್ಲಾಸ್ಗೆ ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು. ಫಸ್ಟ್ ಡೇ ಬಂದಾಗ
ಫಸ್ಟ್ ಅದು ಫಸ್ಟ್ ಬೆಂಚ್ ಅಲ್ಲೇ ಇದ್ದಿದ್ ನಾವು. ಗುರುಜಿ ನೋಡಿದ್ರೆ ಫಸ್ಟ್ ಭಯ ಅನ್ಸುತ್ತೆ, ಆಮೇಲೆ ಅವ್ರು ಮಾತಾಡ್ತಾ ಗುರುಜಿ ನೋಡಿದ್ರೆ ಭಯ ಅನ್ನಿಸ್ತು. ಭಯ ಅಂದ್ರೆ ನಮ್ಗೆ ಪಾಠ ಕಲಿಯೋದಕ್ಕೆ ಹೇಗೆ ಹೇಳ್ಕೊಡ್ತಾರೋ ಏನೋ ಗೊತ್ತಿರ್ಲಿಲ್ವಲ್ಲ, ಆ ತರ ಪಾಠ ಕಲಿಯೋದಕ್ಕೆ ಭಯ. ಯಾಕಂದ್ರೆ ಏನಾದ್ರು ಸ್ವಲ್ಪ ತಿಳಿದಿದ್ರೆ ನಮ್ಗೆ ಏನೋ ಒಂದು ಐಡಿಯಾಸ್ ಇರುತ್ತೆ, ಏನು ಗೊತ್ತಿಲ್ಲದೆ ಝೀರೋ ಇಂದ ಕಲಿಬೇಕಾದಾಗ ಭಯ ಇದ್ದೇ ಇರುತ್ತೆ. ಅವಾಗ ನಮ್ಗೆ ಅದು ಒಂದು ಮಧ್ಯಾಹ್ನದವರೆಗೂ ಇತ್ತು, ಆಮೇಲೆ ಬರ್ತಾ 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 ಫುಲ್ ಮಾಮೂಲಿ ಆಗೋಯ್ತು. ಆಮೇಲೆ ಗುರುಜಿ ಕೇಳಿದ್ರು, ಏನಮ್ಮ ಭಯ ಭಯ ಆಗ್ತಿದ್ಯಾ ಹೋಯ್ತಾ ಅಂತ. ಇಲ್ಲ ಗುರುಜಿ ಭಯ ಹೋಯ್ತು ಅಂದೆ ನಾನು. ಆಮೇಲೆ ಅದು ಮತ್ತೆ ಬರ್ತಾ ಇರ್ತಂದ್ರೆ ಗುರುಜಿ ಪಾಠ ಹೇಗಿರುತ್ತೆ ಅಂತಂದ್ರೆ, ನಮ್ಗೆ ನಾನು ಅದಕ್ಕೆ ಗುರುಜಿಗೆ ಒಂದು ಗಿಡ ತಗೊಂಡ್ಬಂದಿದ್ದೀನಿ ಕೊಡ್ಬೇಕು ಅಂತ. ಹೌದು ಗುರುಜಿ, ಅದು ನಾನು ಏನು ಗುರುಜಿಗೆ ಎಲ್ಲ ಇದು ತಗೊಂಬಂದೆ ಗಿಡ ಅಂತಂದ್ರೆ, ನಾನು ಅಂದ್ರೆ ಏನ್ ಕೊಟ್ರು ನಮ್ ಗುರುಜಿಗೆ ಅದು ತುಂಬಾ ಹತ್ತಿರವಾದದ್ದು. ಯಾಕೆ ಅಂದ್ರೆ ನಮ್ ಗುರುಜಿ ಇವತ್ವರೆಗೂ ನಾವು ನೋಡಿದ ಹಾಗೆ ಭೇದ ಭಾವ ಅನ್ನೋದಿಲ್ಲ. ಆತರ ತುಂಬಾ ಎಲ್ಲರೂ ಒಂದೇ ರೀತಿ ನೋಡಿ ಒಂದೇ ಎಲ್ಲರೂ ಒಂದೇ ತರ ಪಾಠ ಹೇಳ್ಕೊಡ್ತಾರೆ. ಈ ಗಿಡ ಮರಗಳಾಗ್ಲಿ ಪ್ರಕೃತಿ ಯಾವತ್ತು ಭೇದ ಭಾವ ಮಾಡಲ್ಲ, ಎಲ್ರಿಗೂ ಒಂದೇ ತರ ಗಾಳಿ ಕೊಡುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ, ಎಲ್ರು ಒಂದೇ ತರ ನೋಡುತ್ತೆ. ಆ ಸ್ವಭಾವ ನಮ್ ಗುರುಜಿಯಲ್ಲಿದೆ. ಎಷ್ಟು ಇದು ಅಂತಂದ್ರೆ ನಮ್ ಗುರುಜಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಮನ್ಸಾಗ್ಲಿ ಇದಾಗ್ಲಿ, ನಾವ್ ಒಂದೊಂದ್ಸಲಿ ತಪ್ಪು ಮಾಡಿದ್ರು ಕೋಪದಲ್ಲಿ ಹೇಳ್ತಾರೆ, ಆಮೇಲೆ ಮತ್ತೆ ಅದನ್ನ ಇನ್ನೊಂದ್ಸಲ ಹೇಳ್ಕೊಡ್ತಾರೆ. ಎಷ್ಟು ಯಾರು ಆಗಿ ಹೇಳಲ್ಲ, ಎಷ್ಟು ಸಲ ಪ್ರತಿ ಒಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋವಾಗ್ಲೂ ಅರ್ಥ ಆಯ್ತಾ, ಡೌಟ್ಸ್ ಇದೆಯಾ, ಅರ್ಥ ಆಯ್ತಾ, ಡೌಟ್ಸ್ ಇದೆಯಾ ಅಂತ ಕೇಳ್ತಾನೆ ಇರ್ತಾರೆ. ಆಯ್ತಾ, ಹೋಗ್ಲಾ, ಮುಂದಕ್ಕೆ ಹೋಗ್ಲಾ, ಮುಂದಕ್ಕೆ ಹೋಗ್ಲಾ ಅಂತ ಕೇಳ್ತಾ ಇರ್ತಾರೆ. ನಮ್ಗೆ ಅವಾಗ ಇನ್ನೂ ಕಾನ್ಫಿಡೆನ್ಸ್, ಓ ಗುರುಜಿ ಕೇಳ್ತಿದ್ದಾರೆ, ನಾವು ಆರಾಮಾಗಿ ಇದು ಮಾಡ್ಬೋದು, ನಾವು ಏನ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 4-5 ಟೈಮ್ಸ್ ಆರ ಕೇಳ್ತಾರೆ ಕ್ಲಾಸಲ್ಲಿ. ಅದು ಆ ಗುಣಗಳು ಅದೆಲ್ಲ ನೋಡಿದಾಗ ನಮ್ಗೆ ನಮ್ಗೆ ಅವಾಗ ನಮ್ಗೆ ಇನ್ನೂ ಅವ್ರ ಮಾತುಗಳಲ್ಲಿ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಇನ್ನು ಇದು ಮಾಡೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ವಿದ್ಯೆ ಬಂದ್ಬಿಟ್ಟು ತುಂಬಾ 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 ಅಂದ್ರೆ ಬೆಲೆ ಕಟ್ಟಕ್ ಆಗದಿರುವಂತ ವಿದ್ಯೆ ಗುರುಜಿ ನಮ್ಗೆ ಹೇಳ್ಕೊಡ್ತಿರೋದು ಅನ್ನೋದು ನನ್ನ ಭಾವನೆ. ಯಾಕೆ ಅಂದ್ರೆ ಒಬ್ಬರು ಏನಂತಾರೆ, ಅಯ್ಯೋ ಏನಪ್ಪ ಮತ್ತೆ ಫೀಸ್ ಕೊಟ್ಟು ಇದು ಕಲಿಬೇಕಾ ಇದ್ ಮಾಡ್ಬೇಕಾ ಅಂತಾರೆ. ನಾನ್ ಹೇಳೋದೇನು ಅಂದ್ರೆ, ಕಲಿಬೇಕು ಅನ್ನೋರ್ಗೆ ನಕ್ಷತ್ರ ನಾಡಿ ಅನ್ನೋದು ತುಂಬಾ ವಿಶೇಷವಾದದ್ದು, ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಹೇಗೆ ಅಂತಂದ್ರೆ, ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಫೀಸ್ ಅದಿದು ಅಂತ ಮಾತಾಡ್ತಾರಲ್ಲ ಅಂತವ್ರಿಗೆ ಹೇಳ್ತಿದ್ದೀನಿ. ಈಗ ನಾವು ಏನೋ ಒಂದು ಎಲೆಕ್ಟ್ರಾನಿಕ್ ಒಂದು ಸಾಮಾನು ವಸ್ತು ತಗೊಳ್ತೀವಿ, ಸಾವಿರಾರು ರೂಪಾಯಿ ಬೆಲೆ ಕೊಟ್ಟು ತಗೋತೀವಿ. ಆ ವಸ್ತುನ ನಮಗೆ ಒಂದು ವ್ಯಾಲಿಡಿಟಿ ಇರುತ್ತೆ, ಆ ವಸ್ತುಗೆ ಮತ್ತೆ ರಿಪೇರಿ ಬರುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ. ಆದರೂ ಅದಕ್ಕೆ 1,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ, ಅದು ನಮ್ಮ ಜೀವನ ಪರ್ಯಂತ ಬರಲ್ಲ. ಆದರೆ ನಮ್ಮ ಗುರುಜಿ ನಕ್ಷತ್ರ ನಾಡಿ ಅನ್ನೋ ವಿದ್ಯೆ ಹೇಳ್ಕೊಟ್ಟಿರೋದು ನಮ್ಮ ಜೀವನ ಪರ್ಯಂತ ಬರುತ್ತೆ, ನಾವು ಸಾಯೋವರೆಗೂ ನಾವು ಅದನ್ನು ಉಪಯೋಗಿಸ್ತೀವಿ ಅಂತ. ಅದು ನಾವು ಕಲ್ತ ಮೇಲೆ ನಮ್ಗೆ ಅನ್ಸುತ್ತೆ ಆ ಫೀಸ್ ಅದ್ರ ಮುಂದೆ ಏನೂ ಅಲ್ಲ ಅಷ್ಟು ಅನ್ಸುತ್ತೆ. ನೀವು ಫಸ್ಟ್ ಸ್ಟಾರ್ಟಿಂಗ್ ಅನ್ಸ್ಬೋದು, ನೀವು ಬಂದು ಕಲ್ತಾಗ ನಾವು ಫಸ್ಟ್ ಬೇಸಿಕ್ ಕ್ಲಾಸ್ಗೆ ಹೋದಾಗ ಮತ್ತೆ ಹೈಯರ್ ಕ್ಲಾಸು ಮತ್ತೆ ಹಂಗೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಲ್ಲ. ನಮ್ಗೆ ಎಷ್ಟು ಕೊಡ್ತಾರೆ ಗುರುಜಿ ವಿದ್ಯೆನೇ ಅಂತಂದ್ರೆ, ನಮ್ ಯಾವ ನಾವು ಕೊಡೋ ಫೀಸ್ ಅದ್ರ ಸಮಾನೇ ಇಲ್ಲ, ಅದ್ರ ಸಮಾನೇ ಇಲ್ಲ. ಅಷ್ಟು ಜಾಸ್ತಿ ನಮ್ಗೆ ನಾಲೆಡ್ಜ್ ಕೊಡ್ತಾರೆ. ಅಷ್ಟು ಕೊಡೋವಾಗ ಯಾರಾದ್ರೂ ಈಗ ಯೋಚನೆ ಮಾಡ್ತಾ ಇದ್ರೆ, ಏನಪ್ಪ ಹೋಗೋದಾ ಕಲಿಯೋದಾ ಏನ್ ಮಾಡೋದು ಅಂತವ್ರಿಗೆ ನಾನೇ ಎಕ್ಸಾಂಪಲ್. ಎಸ್, ನಿಜವಾಗ್ಲೂ ಭಾಗ್ಯರೇಖಾ ಅವರು ಮಾತನಾಡೋದನ್ನ ಕೇಳ್ತಾ ಇದ್ರೆ, ಒಬ್ಬ ಪುಟ್ಟ ಮಗು ಪುಟ್ಟ ವಿದ್ಯಾರ್ಥಿ ಯಾವ ರೀತಿ ಕಲ್ತ್ಕೊಂಡಿದಾರಲ್ವಾ, ಆ ರೀತಿ ಎಲ್ಲ ಒಂದು ಅಂಶವನ್ನ ವಿವರಿಸಿ ವಿವರಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದಾರೆ. ಸೊ ಅಷ್ಟು ಚೆನ್ನಾಗಿ ಗುರುಜಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ಅಷ್ಟು ಚೆನ್ನಾಗಿ ತಲೆಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಒಬ್ರು ಕಾಲರ್ ಇದಾರೆ ಮಾತನಾಡ್ಸೋಣಂತೆ. ಅವ್ರೇನ್ ಹೇಳ್ತಾರೆ, ಅವ್ರು ಯಾವ ಸಮಸ್ಯೆ ಕೇಳ್ತಾರೆ ಕೇಳೋಣಂತೆ. ಎಸ್ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಂಡ್ಯ. ಓಕೆ, ಏನ್ ಪ್ರಶ್ನೆ ಇತ್ತು ದಿನೇಶ್ ಗುರುಜಿ ಅವರೇ, ಮಾತನಾಡಿ, ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ಸರ್ ನಮಸ್ಕಾರ, ಹೇಳಿ ಸರ್. ಅದೇ ಗೌರ್ಮೆಂಟ್ ಕೆಲಸದ ಏನಾರ ಆಗುತ್ತಾ ಅಂತ ನೋಡ್ಬೋದು, ಟ್ರೈ ಮಾಡ್ತಾ ಇದೀವಿ 4-5 ವರ್ಷದಿಂದ. ನೋಡ, ಅದು ಗೌರ್ಮೆಂಟ್ ಕಾಂಬಿನೇಷನ್ ಇದೆಯಾ ಅಂತ ನೋಡೋಣ. ಓಕೆ, ನಿಮ್ಮ ಜಾತಕದ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಹುಟ್ಟಿರ್ತಕ್ಕಂಥದ್ದು ಕರ್ಕಾಟಕ ಲಗ್ನದ ಬರ್ತಾ ಇದೆ, ಹಾಗೆ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಸರಿ ಇದೆಯಾ? ವೃಶ್ಚಿಕ ರಾಶಿಲಿ ಅನುರಾಧ ನಕ್ಷತ್ರ. ಈಗ ಸದ್ಯಕ್ಕೆ ಶುಕ್ರದಶ ನಡೀತಾ ಇದೆ, ಶುಕ್ರದಶದಲ್ಲಿ ಶುಕ್ರಭುಕ್ತಿ. ಈ ಶುಕ್ರದಶ ಶುಕ್ರಭುಕ್ತಿ ಕಾಂಬಿನೇಷನ್ ಅಲ್ಲಿ 10-11 ಬರಬೇಕು, ಅದ್ರ ಜೊತೆಲಿ ಕಸ್ಪಲ್ಲು ಕಾಂಬಿನೇಷನ್ ಕೊಡ್ತೀನಿ. 10-11 ಕಾಂಬಿನೇಷನ್ ಇದೆ, ಬಟ್ ಆದರೆ ಕಸ್ಪಲಲ್ಲಿ ನಾವು ನೋಡಿ ಕನ್ಫರ್ಮ್ ಆಗಿ ಸಿಗುತ್ತೋ ಇಲ್ವೋ ಅಂತ ಹೇಳ್ಬೋದು. ಕಸ್ಪಲ್ ಅಂತ ಒಂದು ಕಾಂಬಿನೇಷನ್ ಬರುತ್ತೆ. 6ನೇ ಮನೆ
ಗುರುವಿನ ಕಸ್ಪಲ್ ಬಂದಿರೋದ್ರಿಂದ ಗುರು ಇರ್ತಕ್ಕಂಥ ನಕ್ಷತ್ರ ನೋಡ್ಬಿಟ್ಟು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಗುರು ಇರ್ತಕ್ಕಂಥದ್ದು ಸೂರ್ಯ ನಕ್ಷತ್ರ, ಸಿಗ್ತಕ್ಕಂಥ ಚಾನ್ಸಸ್ಸು ಭಾಳ ಡಿಲೇಯಿಂದ ಆಗುತ್ತೆ ಆಗುತ್ತೆ ಅಂತ ಬರ್ತಾ ಇದೆ. ತುಂಬ ಪ್ರಯತ್ನ ಪಡಬೇಕು. ಶುಕ್ರ ದಶಾ ನಡೀತಾ ಇರೋದ್ರಿಂದ ಈಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಸೂರ್ಯ ಭುಕ್ತಿಲಿ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಒಂದು ಟೈಮು ಮತ್ತು ಸಕ್ಸಸ್ ಆಗ್ತಕ್ಕಂಥ ಒಂದು ಸಮಯ ಹೇಳ್ತೀನಿ. ಏಜ್ ಎಷ್ಟು ನಿಮಗೆ ಇವಾಗ? 31. 21 ಜೂನ್ ಒಳಗಡೆ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಭಾಳ ಸ್ಟ್ರಾಂಗ್ ಆಗಿದೆ ಸರ್. 21 ಜೂನ್. ಮತ್ತು ಸೂರ್ಯ ಕರ್ಕಾಟಕ ರಾಶಿಲಿರೋದ್ರಿಂದ ನಿಮ್ಮ ಚಾನ್ಸಸ್ಸು ಭಾಳಷ್ಟು 80% ವರೆಗೂ ಇರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಒಂದು ಸ್ಟಾರ್ ರೂಬಿನ ಧರಿಸಿ, ಮತ್ತು ಯಥೇಚ್ಛವಾಗಿ ಗುರುವಿನ ಮಂತ್ರ ಆಗಿರತಕ್ಕಂಥ ಓಂ ಗ್ರಾಮ್ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಹೇಳ್ಕೊಳ್ಳಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ಬೇಕಾದ್ಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು ಭಾಗ್ಯರೇಖಾ ಅವರು. ಸೊ ಬನ್ನಿ, ಅವರನ್ನ ಮಾತನಾಡ್ಸೋಣಂತೆ. ಮತ್ತೆ ಎಸ್, ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಿಮ್ಗೂ ನಕ್ಷತ್ರ ನಾಡಿ ಅನ್ನುವಂಥದ್ದು ವಿಶೇಷವಾದದ್ದು ಅಂತ ಹೇಳಿ ನಿಮಗೆ ಅರಿವಾಗಿರುತ್ತೆ. ಸೊ ಇನ್ನುಳಿದವ್ರಿಗೆ ನಿಮ್ಮ ಪರವಾಗಿ ನೀವು ಸಲಹೆಗಳನ್ನ ನೀಡೋದಾದ್ರೆ ಯಾವ ರೀತಿ ಸಲಹೆಗಳನ್ನ ನೀಡ್ತೀರಾ? ಅಂದ್ರೆ ಸಾಮಾನ್ಯ ಏನ್ ಮಾಡ್ತಾರೆ ಅಂದ್ರೆ, ಗುರುಜಿ ಹೇಳುವಾಗ ಈಗ ಗೊತ್ತಿಲ್ಲದೆ ಕಲ್ತಿರ್ತೀವಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಕನ್ಫ್ಯೂಷನ್ಸ್ ಆದಾಗ ಏನ್ ಮಾಡ್ತಾರೆ, ಒಬ್ಬೊಬ್ರು ಫಾಸ್ಟ್ ಆಗಿರ್ತಾರೆ, ಒಬ್ರು ಸ್ಲೋ ಇರ್ತಾರೆ. ನಾವ್ ಏನ್ ಮಾಡ್ಬೇಕಾಗುತ್ತೆ, ನಾವು ಸ್ಲೋ ಆಗಿರೋರು ಯಾರೇ ಆಗ್ಲಿ, ಕನ್ಫ್ಯೂಷನ್ಸ್ ಆದಾಗ ನಮ್ಗೆ ಗುರುಜಿ ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂದ್ರೆ, ಗ್ರೂಪ್ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ಅಲ್ಲಿ ನಮ್ದು ಏನೇ ಡೌಟ್ಸ್ ಇರ್ಲಿ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. ಆವಾಗ ನಾವು ಇನ್ನೊಂದೇನು ಅಂದ್ರೆ, ನಾವು ಬುಕ್ಗಳು ತುಂಬಾ ಒಳ್ಳೆ ಬುಕ್ಗಳು ಕೊಟ್ಟಿದ್ದಾರೆ ಗುರುಜಿ. ಆ ಬುಕ್ಗಳನ್ನ ನಾವು ಗುರುಜಿ ಪಾಠ ಮಾಡಿದ್ಮೇಲೆ ಮನೆಯಲ್ಲಿ ಹೋಗಿ ನಾವು ಒಂದ್ಸಲ ಎಲ್ಲ ಓದ್ಬೇಕು. ಮತ್ತೆ ಅವ್ರು ಏನ್ ಕೊಟ್ಟಿದ್ರೆ ಅದ್ರ ಬಗ್ಗೆ ನಾವು ಜಾತಕಗಳು ಯಾವ್ದಾರು ತಗೊಂಡು ನಾವು ಅದ್ರ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 15 ಡೇಸ್ ನಾವು ಗ್ಯಾರಂಟಿ ಕರೆಕ್ಟ್ ಆಗಿ ನಮ್ಗೆ ಬಂದ್ಬಿಡುತ್ತೆ, ಕನ್ಫ್ಯೂಷನ್ಸ್ ಇರಲ್ಲ. ನಾನು ಅದೇ ಕೆಲಸನೇ ಮಾಡಿದ್ದು. ಆಗ ನಾನು ಮನೆಗೆ ಹೋದ್ಮೇಲೆ ನಾನು ಮತ್ತೆ ಮಾಡಿದಾಗ ಆಗ ಡೌಟ್ ಆದ್ರೆ ಮತ್ತೆ ನಾವು ಗುರುಜಿನ ಕೇಳ್ಬೋದು. ಮತ್ತೆ ಇನ್ನೊಂದೇನು ಅಂದ್ರೆ, ನೀವು ಯಾವಾಗ ನೀವು ಮಧ್ಯರಾತ್ರಿ ಬೇಕಾದ್ರೆ 10 ಗಂಟೆ 10:30 ಹಂಗೆ ಮಾಡಿದ್ರು ಗುರುಜಿ, ಯಾವಾಗಾದ್ರೂ ನಾವು ವಾಟ್ಸಪ್ಪಲ್ಲಿ ಏನೇ ಪ್ರಾಬ್ಲಮ್ ಕ್ವಶನ್ಸ್ ಏನೇ ಕೇಳಿದ್ರು ಅವಾಗ್ಲೂ ಆನ್ಸರ್ ಮಾಡ್ತಾರೆ. ಅದೊಂದು ವಿಶೇಷ, ಅದೊಂದು ವಿಶೇಷವಾದದ್ದು. ಇದು ಯಾರು ಮಾಡಲ್ಲ. ನಾವು ಬೇರೆ ಕಡೆ ಎಲ್ಲರೂ ಏನೋ ಕಲ್ತ್ವಿ ಮಾಡಿದ್ವಿ ಅಂದ್ರೆ ಮುಗೀತಷ್ಟೇ ನಮ್ದು. ಆದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಯಾವಾಗ್ಲೂ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ. ಮತ್ತೆ ಅದು ಎಲ್ಲರೂ ಇರ್ಬೋದು, ಆದ್ರೆ ಗುರುಜಿ ನಮ್ಗೆ ಆನ್ಸರ್ ಮಾಡ್ತಾರಲ್ಲ, ಅದು ಮೇನ್, ತುಂಬಾ ಇಂಪಾರ್ಟೆಂಟ್. ಅಷ್ಟು ಅದು ನಮ್ಗೆ ಕಲಿಯಕ್ ಇದಾಗುತ್ತೆ. ಹಂಗಾಗಿ ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋ ಇದಿಲ್ಲ. ಅಂದ್ರೆ ಇಲ್ಲಿ ಭಾಗ್ಯರೇಖಾ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಕ್ಲಾಸಸ್ ಅಟೆಂಡ್ ಆದ ತಕ್ಷಣ ಗುರುಜಿ ಅವರು ನಮ್ ಕೈ ಬಿಟ್ಬಿಡೋದಿಲ್ಲ, ಏನೋ ಕ್ಲಾಸಸ್ ಬಂದಿದ್ದೀರಾ ಕಲ್ತ್ಕೊಂಡಿದೀರಾ ಅಲ್ಲಿಗೆ ಅಂತ ಹೇಳಿ ಬಿಡೋದಿಲ್ಲ. ನಿಮಗೆ ಯಾವುದೇ ರೀತಿಯಾದಂತಹ ಸಂದೇಹಗಳು ಎಲ್ಲೇ ಬಂದ್ರು, ಯಾವ ರೀತಿನೇ ಬಂದ್ರು, ಅದ್ ಮಧ್ಯರಾತ್ರಿ 12 ಗಂಟೆ ಆಗಿದ್ರು ಪರವಾಗಿಲ್ಲ, ನೀವು ನಿಮ್ಮ ಸಂದೇಹಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಯಾವಾಗ ಬೇಕಾದ್ರೂ ನೀವು ಮೆಸೇಜ್ ಮಾಡ್ಬೋದು, ಎಂಥ ಒಂದು ಸಂದೇಹಗಳಿದ್ರು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು. ಎಸ್, ಮತ್ತೊಂದು ಭಾಗ್ಯರೇಖಾ ಅವರೇ, ಇನ್ನು ಮಹಿಳೆಯರಿಗೋಸ್ಕರ ವಿಶೇಷವಾಗಿ ನೀವು ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಅನ್ನ ಅಥವಾ ಸಲಹೆಯನ್ನ ನೀಡೋದಾದ್ರೆ, ಯಾಕೆಂತಂದ್ರೆ ಜೀವನಕ್ಕೆ ಒಂದು ಮಾರ್ಗವನ್ನ ರೂಪಿಸ್ಕೊಂಡಿರೋದಂತೂ ಸಾಕಷ್ಟು ಜನ ಮಹಿಳೆಯರಿಗೆ ಈಗಾಗಲೇ ಗೊತ್ತಾಗಿದೆ. ನೀವೇನ್ ಹೇಳ್ತೀರಾ? ನನಗೆ ಇದು ದಾರಿ ದೀಪ ಆಗಿದೆ. ವೆರಿ ಗುಡ್. ಯಾಕೆ ಅಂತಂದ್ರೆ, ನಾನು ಮನೇಲಿ ಹೌಸ್ ವೈಫ್ ಆಗಿ ಇಷ್ಟು ದಿನ ಮಕ್ಕಳು ಇದು ಅಂತ ಅನ್ಕೊಂಡು ನಾವು ಫ್ಯಾಮಿಲಿ ಅಂತ ನೋಡ್ಕೊಂಡಿದ್ದೆ. ಈಗ ನನಗೆ ಇದೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಾನು ನನ್ನ ದಾರಿನ ರೂಪಿಸ್ಕೊಳ್ಳೋಕೆ ನನಗೊಂದು ಅವಕಾಶ. ಈ ಕೆಲಸನ ಎಲ್ಲಾ ಹೆಣ್ಮಕ್ಳು ಮಾಡ್ಬೇಕು. ಯಾಕಂದ್ರೆ ಇಷ್ಟು ದಿನ ಫ್ಯಾಮಿಲಿಗೆ ಅಂತ ಬದುಕಿರ್ತೀವಿ, ಈಗ ನಮ್ದು ಅಂತ ಅನ್ಬಿಟ್ಟು ಇದಾಗ ಇದು ಒಳ್ಳೆ ವಿದ್ಯೆ. ಇನ್ನೊಂದೇನಂದ್ರೆ, ನಮ್ಗೆ ಅಲ್ಲಿ ಓಡಾಡೋ ಇಲ್ಲಿ ಓಡಾಡೋದು ಮತ್ತೆ ತುಂಬಾ ನಮ್ಗೆ ಕಷ್ಟ ಇಲ್ಲ, ನಾವು ಆರಾಮಾಗಿ ಇದ್ಕೊಂಡು ಮಾಡುವಂತ ಕೆಲಸ ಇದು. ಮತ್ತೆ ವಿದ್ಯೆನೂ ಹಂಗೆ ಇದೆ. ಯಾಕೆ ಅಂತಂದ್ರೆ, ಅಷ್ಟೇ ನಮ್ಗೆ ಪ್ರೆಡಿಕ್ಷನ್ಸ್ ಕರೆಕ್ಟ್ ಆಗಿ ಬರುತ್ತೆ. ನಾನು ಒಂದ್ ಇಬ್ಬರು ಮೂರ್ ಜನಕ್ಕೆ ಹೇಳಿದ್ದೀನಿ, ಇದು ಯಾರ್ದೋ ಮದ್ವೆ ಬಗ್ಗೆ ಹೇಳಿದ್ದೆ ಅವ್ರಿಗೆ. ಫಸ್ಟ್ ಅವರು ಜಾತಕ ಕೊಟ್ಟಿದ್ರು, ಅವ್ರಿಗೆ ಹೇಳಿದೆ ನಿಮ್ ಮಗಳು ಲವ್ ಮ್ಯಾರೇಜ್ ಆಗುತ್ತೆ ಅಂತ. ಅವ್ರು ಆ ತಕ್ಷಣಕ್ಕೆ ನಂಬಲಿಲ್ಲ, ಸ್ಟಾರ್ಟಿಂಗ್ ಸಾಮಾನ್ಯ ಯಾರು ನಂಬಕ್ ಹೋಗಲ್ಲ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಈ ವರ್ಷದೊಳಗೆ ಆಗುತ್ತೆ ಅಂತ ಹೇಳಿದ್ದೆ. ಅದಾದ್ಮೇಲೆ ಅವರು ಒಂದ್ ತಿಂಗಳಿಂದೆ ನನ್ಗೆ ವೆಡ್ಡಿಂಗ್ ಕಾರ್ಡ್ ಕೊಡಕ್ ಬಂದಿದ್ರು. ಆ ಕೊಟ್ಟಾಗ ಅವ್ರು ಏನಂದ್ರು,
ಅವಾಗ ಏನು ಹೇಳಿಲ್ಲ, ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರು. ಆಮೇಲೆ ಏನಂದ್ರು, ನೀವು ಹೇಳಿದ್ ಕರೆಕ್ಟ್, ನನ್ನ ಮಗಳಿಗೆ ನಮ್ಮ ಮದ್ವೆ ಮಾಡ್ಬೇಕು ಅಂತ ನೋಡಿದ್ವಿ. ಅವಾಗ ಅವಳಿಗೆ ಕೇಳಿದಾಗ, ಇಲ್ಲ ನಾನು ಇಷ್ಟಪಟ್ಟಿದ್ದೀನಿ, ನೀವು ನಾನು ಇಷ್ಟಪಟ್ಟಿದ್ದ ಹುಡುಗನೇ ನೀವು ಮದುವೆ ಮಾಡಿ ಅಂತ ಹೇಳಿದ್ರು. ನೀವು ಹೇಳಿದಾಗ ಓ ಅದು ಕರೆಕ್ಟು ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇದು ಮಾಡ್ಕೊಳ್ಳೋದು ಬೇಡ, ಹಾಗಾದ್ರೆ ಇವ್ರ ಜಾತಕದಲ್ಲೇ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಲವ್ ಮ್ಯಾರೇಜ್ ಇದೆ ಅಂತ ಅಂದ್ಬಿಟ್ಟು ನಾವು ಒಪ್ಕೊಂಡು ಇದು ಮಾಡಿ, ಏನು ಗಲಾಟೆ ಮಾಡ್ಕೊಳ್ಳದೆ ಒಪ್ಕೊಂಡು ನಾವು ಮದುವೆ ಮಾಡಿದ್ವಿ. ನಂಗೆ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು, ಯಾರು ಗೌರ್ಮೆಂಟ್ ಜಾಬ್ ಕೇಳಿದ್ರು, ಗೌರ್ಮೆಂಟ್ ಜಾಬ್ ಕೇಳಿದ್ರು, ಅವಾಗ ಅವ್ರಿಗೂ ಹೇಳಿದ್ದೆ ಅವ್ರು ಗೌರ್ಮೆಂಟ್ ಜಾಬ್ ಸಿಗಲ್ಲ ಅಂತ. ಅವ್ರು ಸುಮಾರು ವರ್ಷದಿಂದ ಕಾಯ್ತಾನೆ ಇದ್ರು. ಆಮೇಲೆ ನಾನಂದೆ, ನೀವು ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದರೆ ಬೇಕಾದ್ರೆ ಒಂದು ವರ್ಷ ಟ್ರೈ ಮಾಡಿ, ಬೇರೆದು ಕೆಲಸ ಮಾಡ್ಕೊಂಡು ಟ್ರೈ ಮಾಡಿ. ನಮ್ಮ ಗುರುಜಿ ಅದು ಹೇಳೋದು, ಅದೊಂದನ್ನೇ ಇದು ಮಾಡ್ಕೊಂಡು ನಿಮ್ಮ ಸುಮ್ಮನೆ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ, ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಬೇರೆ ಪ್ರೈವೇಟ್ ಕೆಲಸ ಮಾಡ್ಕೊಂಡು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ರು. ಆ ಥರದ ಇದು ಮಾಡ್ಬೇಕಂತ ನಾನು ಅದನ್ನೇ ಹೇಳಿದೆ ಅವ್ರಿಗೆ. ಹಂಗೆ ಹೇಳಿದಾಗ ಅವರು ಒಂದು ಸ್ವಲ್ಪ ಚೇಂಜ್ ಆಗಿ ಈಗ ಬೇರೆ ನೋಡ್ಕೊಂಡು ನೋಡ್ತಿದ್ದೆ. ಅವ್ರಿಗೆ ಇನ್ನೂ ಒಂದು ಇದೊಂದು ವರ್ಷ ಟ್ರೈ ಇದು ಮಾಡ್ತೀನಿ ಅಂದರೆ ಅವ್ರದ್ದೊಂದು ರಿಸಲ್ಟ್ ಬಂತು, ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ. ಮತ್ತು ಎಜುಕೇಷನ್ಸ್ದೆಲ್ಲ ಹೇಳಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನನ್ನ ಮಗನಿಗೆ ಏರೋನಾಟಿಕಲ್ ಅಂದರೆ ತುಂಬ ಇಷ್ಟ. ಫಸ್ಟು ಏರೋನಾಟಿಕಲ್ಗೆ ಸೇರಿಸಿದ್ವಿ. ಓಕೆ. ಅದು ಅವನಿಗೆ ಇಷ್ಟನೇ ಆಗಲಿಲ್ಲ, ಅದು ಸರಿ ಹೋಗಲಿಲ್ಲ. ಹಂಗಾಗಿ ಮತ್ತೆ ಅವನೊಂದು ವರ್ಷ ಹೋದ, ಮತ್ತೆ ದುಡ್ಡು ಇದೆಲ್ಲ ವೇಸ್ಟ್ ಆಯ್ತು, ಇದಾಯಿತು. ಅದು ಇದಾಗಿ ಮತ್ತೆ ಅವ್ನು ವಾಪಸ್ ಆಗಲ್ಲ ಮಮ್ಮಿ ಅಂತ ಬಂದುಬಿಟ್ಟು ಮತ್ತೆ ಸಿವಿಲ್ ಇಂಜಿನಿಯರಿಗೆ ಸೇರಿಕೊಂಡ. ಅವಾಗ ನಮ್ಗೆ ಇದು ನಾನು ಕಲ್ತಿರಲ್ಲ ಗೊತ್ತಿರಲಿಲ್ಲ. ಈಗ ನನ್ನ ಮಗಳು ಬಿ ಕಾಮ್ ಇದು ಪಿ ಯು ಸಿ ಮಾಡಿದ್ಲು, ನೆಕ್ಸ್ಟ್ ಅವಳು ಏನು ಮಾಡಬೇಕು ಅನ್ನೋದಿತ್ತು. ಈಗ ನಾನು ನನ್ನ ಮಗಳ ಕಾಂಬಿನೇಷನ್ ನೋಡಿದೆ, ಅವ್ಳು ನೋಡಿದಾಗ ಅವಳಿಗೆ ಸಿ ಎ ಮಾಡೋ ಇದು ಚೆನ್ನಾಗಿದೆ. ಓಕೆ. ಅದನ್ನ ನೋಡಿಕೊಂಡು ಈಗ ನನ್ನ ಮಗಳಿಗೆ ನಾನು ನೆಕ್ಸ್ಟ್ ಈಗ ಬಿ ಕಾಮ್ ತಗೋ, ಅದರಲ್ಲಿ ನೀನು ಸಿ ಎ ಮಾಡ್ಬೋದು ಅಂತ ಹೇಳಿದೆ. ಈಗ ನನ್ನ ಮಗನಿಗೆ ಆದಾಗ ನನಗಾಗಿದ್ದ ನಷ್ಟ, ಈಗ ನಮ್ಮ ದುಡ್ಡು ವೇಸ್ಟ್ ಆಯಿತು, ಅವನು ಒಂದು ವರ್ಷ ಟೈಮು ವೇಸ್ಟ್ ಆಯಿತು. ಅದು ನನ್ನ ಮಗಳಿಗಾಗಲಿಲ್ಲ. ಅದರ ಫಲ ಏನಂದರೆ ಅದು ನಕ್ಷತ್ರ ನಾಡಿನೇ ಅದು ಕಾರಣ ಅದಕ್ಕೆ. ಇಲ್ಲ ಅಂದರೆ ಈಗಲೂ ಏನು ನಮ್ಗೆ ಗೊತ್ತಿಲ್ಲದೆ ನಾವು ಮಾಡ್ತಿದ್ದು ಮಾಡ್ತೀವಿ. ಇಷ್ಟೊಂದೆಲ್ಲ ಅನುಕೂಲಗಳು ನಮ್ಮ ಫ್ಯಾಮಿಲಿಗೆ ಇದೆಲ್ಲ ಇರೋವಾಗ ನಾವು ಯಾಕೆ ನಕ್ಷತ್ರ ನಾಡಿನ ಕಲಿಬಾರ್ದು? ಎಸ್, ನಿಜ ಅಲ್ವಾ? ಅದು ತಿಳ್ಕೊಂಡು ಅದು ನಮ್ಗೆ ತುಂಬ ಇದೆ. ಇವಾಗ ಹೇಳಬೇಕು ಅಂದರೆ ನಮಗೆ ಒಂದು ಏನೇ ಒಂದು ಬರಬೇಕು ಮಾಡಬೇಕು ಅಂದರೆ ಇನ್ಫ್ಲೋ ಆಫ್ ಮನಿ ಅದು ಯಾವಾಗ ಬರುತ್ತೆ ಅದನ್ನು ನಾವು ಕಾಂಬಿನೇಷನ್ ನೋಡ್ಕೋಬಹುದು. ಒಂದು ಇನ್ಹೆರಿಟೆನ್ಸ್ ಇಲ್ಲ ಇದು ಥರ ಆ ಥರದ್ದೆಲ್ಲನೂ ನಾವು ಎಲ್ಲನೂ ನೋಡ್ಕೊಬೋದು. ಕಾಂಬಿನೇಷನ್ಸ್ ಅದರದ್ದೆಲ್ಲ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬರೀ ನಾವು ಒಳ್ಳೇದಷ್ಟೇ ಅಂತಲ್ಲ. ಈಗ ಜನಗಳು ಜನರಲ್ ಆಗಿ ಏನು ಮಾಡ್ತಾರೆ ಅಂತಂದರೆ, ಒಳ್ಳೇದನ್ನು ಬಂದಾಗ ಏನೂ ಮಾಡೋದಿಲ್ಲ, ಅದೇನೋ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆಗ ಕಷ್ಟದನ್ನ ಬಂದಾಗಲೇ ಅವಾಗ ಅಯ್ಯೋ ದೇವರೇ ಅಂತ ಹೋಗೋದು. ನಮ್ಮ ಇದರಲ್ಲಿ ಈಗ 12 ಅಂದರೆ ಲಾಸು, ಇವಾಗ 8-12 ಅಂತ ಬಂದಾಗ ನಮ್ಗೆ ತುಂಬ ನಮಗೆ ತೊಂದರೆಗಳು ಬರುತ್ತೆ. ನಾವು ಅವಾಗ ಕಾಂಬಿನೇಷನ್ ನೋಡ್ಕೋಬೋದು, ನಮ್ಮ ಜಾತಕ ನೋಡ್ಕೊಂಡಾಗ ಓ ಇದು ಹಿಂಗಿದೆ, ಓ ಈ ದಶಾದಲ್ಲಿ ಇವಾಗ ಈ ಥರ ಕಾಂಬಿನೇಷನ್ ಬಂದಿದೆ, ಅದಕ್ಕೆ ನಾವು ಪ್ರಿಪೇರ್ ಆಗ್ಬೋದು. ಓ ಈಗ ನಾವು ಈ ಥರ ಬಂದಾಗ ಲಾಸ್ ಬಂದಾಗ ನಾವು ಬೇರೆಗೆ ದುಡ್ಡು ಕೊಡೋದಾಗಲಿ ನಮಗೆ ತೊಂದರೆ ಆಗುತ್ತೆ. ನಾವು ಯಾರಿಗಾದರೂ ಸಾಲ ಕೊಡ್ಬೇಕು, ದುಡ್ಡು ಕೊಡ್ಬೇಕಾದ್ರೆ ನಾವು ಕಾಂಬಿನೇಷನ್ ನೋಡ್ಕೊಂಡು ಕೊಡ್ಬೋದು, ನಮ್ಗೆ ಲಾಸ್ ಆಗಲ್ಲ. ನಾವು ಕೊಡಬೇಕಾ ಬೇಡವಾ ಅಂತದೆಲ್ಲ ತಿಳ್ಕೊಬಹುದು. ಎಷ್ಟು ಉಪಯೋಗ ಹೇಳ್ತಾ ಇದ್ರೆ ನಿಜ ಸಾಕಾಗೋದೇ ಇಲ್ಲ. ನಿಜ, ಭಾಗ್ಯರೇಖಾ ಅವ್ರಿಗೆ ಮಾತಾಡೋದು ಕೇಳ್ತಾ ಇದ್ರೆ ಗುರುಜಿ, ನಾವು ಆ ಮಧ್ಯೆ ಇಂಟರಪ್ಟ್ ಮಾಡಕ್ಕೂ ಕೂಡ ನನಗೆ ಆಗ್ತಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಜನ ಏನ್ ಮಾಡ್ತಾ ಇದಾರೆ, ಫಸ್ಟ್ ಎಲ್ಲ ಸೋತೋಗ್ತಾ ಇದಾರೆ. ಸೋತೋಗ್ಬಿಟ್ಟು ಆಮೇಲೆ ಜ್ಯೋತಿಷ್ ಹತ್ರ ಬರ್ತಾರೆ. ಬಂದಾಗ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಇಲ್ಲ ಕೆಲವೊಂದು ಇಲ್ಲ ಅಂತಾನೆ ಬರುತ್ತೆ, ಅದು ಇಲ್ಲ ಅಷ್ಟೇ, ಅದು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಅಥವಾ ಅವ್ರೇನೋ ನಮ್ಗೆ ಫೀಸ್ ಕೊಡೋದು ಅಲ್ಲಿ ಹೊಟ್ಟೆ ಉರಿತಾ ಇದೆಯೇನೋ, ನಾವು ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಕ್ಲಾಸಿಗೆ ಬಂದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಕ್ಲಾಸಿಗೆ ಬಂದಾಗ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲ್ಲೇ ಬರ್ತಾರೆ. ನನ್ನ ಜೀವನದಲ್ಲಿ ಏನಿದೆಯೋ, ಏನು ಕಳ್ಕೊಂಡಿದ್ದೀನೋ, ಏನು ಪಡ್ಕೊತೀನೋ ನೋಡೇ ಬಿಡೋಣ ಅಂತ ಬರ್ತಾರೆ. ಅವಾಗೇನಾಗುತ್ತೆ, ಈ ಹಿಂದೆ ಆಗಿರೋ ಘಟನೆ ಎಲ್ಲ ಕಾಂಬಿನೇಷನ್ ನೋಡ್ತಾರೆ, ಈಗ ಆಗ್ತಾ ಇರೋ ಘಟನೆ ಕಾಂಬಿನೇಷನ್ ನೋಡ್ತಾರೆ. ಸೊ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಹಿಂದೆ ಆಗಿತ್ತು ಕರೆಕ್ಟ್, ಆಗಿರಲಿಲ್ಲ ಕರೆಕ್ಟ್, ಎಲ್ಲ ಕರೆಕ್ಟ್, ಈಗ ಆಗ್ತಾ ಇರೋದು ಕರೆಕ್ಟ್, ಮುಂದೆ ಚೆನ್ನಾಗಿರೋದು ಬಂದಾಗ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ. ಕನ್ಸಲ್ಟೇಷನ್ಗೆ ಎಷ್ಟೋ ಜ್ಯೋತಿಷ್ ಹತ್ರ ಹೋಗ್ತಿರಲ್ಲ, ಫಸ್ಟು ಅವ್ರು ಮಾಡೋದು ಒಂದೇ, ಒಬ್ಬ ಮನುಷ್ಯನಿಗೆ ಭರವಸೆ ತುಂಬಿಸ್ಬೇಕು. ನಿಜ, ಒಪ್ಕೊಳ್ತೀನಿ. ಆದರೆ ಭರವಸೆ ತುಂಬೋ ನೆಪದಲ್ಲಿ ಕೆಲವಾರು ಹಣಗಳನ್ನ ವ್ಯಯ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಬರೋದು ಕೆಟ್ಟದಲ್ಲ, ಅದಕ್ಕೆ ಅಂತ ಒಂದಷ್ಟು ಖರ್ಚುಗಳಾಗುತ್ತೆ. ಯಾವ್ದಾದ್ರು ಒಂದು ಟೆಂಪಲ್ಗೆ ಹೋಗ್ಬರ್ಬೇಕು ಅಂದ್ರೆ ಇಷ್ಟು ಅಂತ ಒಂದು ಬಜೆಟ್ ಇಟ್ಕೋಬೇಕು. ಮತ್ತೆ ಕೆಲವರು ಅದೇ ಪುರೋಹಿತರ ಹತ್ರ ಹೋಗ್ಬೇಕು, ಅದೇನೋ ಇರುತ್ತೆ, ಡೀಲಿಂಗ್ ಇರುತ್ತೆ, ಅದು ನನಗೆ ಗೊತ್ತಿಲ್ಲ, ಅದು ಸತ್ಯನೋ ಇಲ್ಲವೋ ಗೊತ್ತಿಲ್ಲ. ನಾನು ಕೇಳಿದ್ದೆ, ಇಲ್ಲ ಸರ್ ಅವರೇ ಒಬ್ಬರು ನಂಬರ್ ಕೊಟ್ಟಿದ್ರು, ಅವ್ರ ಹತ್ರನೇ ಹೋಗ್ಬೇಕಾಯ್ತಂತೆ ಆ ಟೆಂಪಲ್ ಹತ್ರ, ಅಲ್ಲೇ ಮಾಡ್ಕೋಬೇಕು ಅಂತ ಹೇಳಿದಾಗ ಅದು ಒಂಥರ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಾರ್ಯ, ಸಂಚು ಅಂತ ಹೇಳ್ಬೋದು. ಸಂಚು ಅದನ್ನ ನಾನು ಮಾಡ್ಬೋದಲ್ಲ, ನಾನು ಒಂದು ಲಿಸ್ಟೇ ಮಾಡ್ಬೋದಲ್ಲ, ಎಷ್ಟೊಂದು ಮಾಡ್ಬೋದು. ದೇವಸ್ಥಾನ ಕಳಿಸೋದು ಮಾಡ್ಬೋದು, ಪರಿಹಾರಕ್ಕೆ ಬರ್ತದೆ. ನಾನು ಒಂದೇ ಮಂತ್ರ ಹೇಳ್ಕೊಳ್ಳಿ, ಇಂಥ ಟೈಮಲ್ಲಿ ಹಿಂಗಿಂಗಾಗತ್ತೆ. ಸೊ ಜನಗಳು ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ಜಾತಕದಲ್ಲಿ ಇದ್ರೆ ನಿಮ್ಮ ಒಂದು ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಿಂಗ್ ಬಗ್ಗೆ ನಾನು ಹೇಳಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ.
ನನ್ನ ಹತ್ರ ಯಾರ್ಯಾರು ಬರ್ತಾರೆ ಅವ್ರು ಹೇಳೋದಿಷ್ಟೇನೆ, ಈ ಟೈಮಲ್ಲಿ ಆಗುತ್ತೆ, ಈನ್ನ ಮುಂದೆ ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಮಂತ್ರ ಒಂದೇ ನಿಮಗೆ ಕಾಯೋದು, ಮಂತ್ರ ಒಂದೇ ಕಾಯೋದು. ನೀವು ಕಳ್ಕೊಬೇಕಾ ದುಡ್ಡು, ಹೋಗೇ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಡುತ್ತೆ. ಎಲ್ಲ ಬಿಸ್ನೆಸ್ಸಲ್ಲಿ ಹೋಯ್ತು, ಎಲ್ಲ ಹೋಯ್ತು, ಸಾಲ ಮಾಡಿಬಿಟ್ಟಿದ್ದೀವಿ, ನೀವು ಸೈಟ್ ಮಾರ್ಕೋಬೇಕು, ಒಡವೆಗಳು ಮಾರ್ಕೋಬೇಕು, ಮನೆ ಮಾರ್ಕೋಬೇಕು, ಆ ಪರಿಸ್ಥಿತಿ ಬಂದುಬಿಟ್ರೆ ಆ ಕಾಂಬಿನೇಷನ್ ತೋರಿಸ್ಬಿಡುತ್ತೆ, ಯಾರು ಏನೂ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ಬಂದು ಕನ್ಸಲ್ಟೇಷನ್ ಮಾಡಿದ್ರೂ ಕಷ್ಟನೇ, ನಾನು ಹೇಳ್ಬಿಡ್ತೀನಿ. ಇದನ್ನು ಯಾರೂ ಹೇಳಲ್ಲ ಹಿಂಗೆ, ಯಾಕಂದ್ರೆ ಎಲ್ಲ ಮುಚ್ಚಿಟ್ಕೋತಾರೆ, ಯಾಕೆ ಬೇಕು ನಮಗೆ, ದುಡ್ಡು ಬಂದರೆ ಸಾಕು ಅಂತ ಹೇಳ್ತೀವಿ. ಒಬ್ಬರು ಮದುವೆ ಅಂದ್ರೂ ಅಷ್ಟೇ, ಇಲ್ಲ ಅಂದರೆ ಇಲ್ಲ ಅಷ್ಟೇ, ದೇ ಹ್ಯಾವ್ ಟು ಟೇಕ್ ಇಟ್, ಅಕ್ಸೆಪ್ಟ್ ಇಟ್, ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಅಂಥವ್ರು ಯಾರು ಅಕ್ಸೆಪ್ಟ್ ಮಾಡಲ್ವೋ, ದೇರ್ ಈಸ್ ನೆಗೆಟಿವಿಟಿ ವಿತ್ ಸ್ಟಾರ್ಟ್ಸ್. ಒಬ್ಬರ ಹತ್ರ ಕಳಿಸಿದೀವಿ, ನೀನು ನೋಡ್ಕೊ, ಅದಕ್ಕೆ ತಕ್ಕನಾಗಿ ಮಂತ್ರ ಸಾಧ್ಯವಾದರೆ ಪಠನೆ ಮಾಡು. ಯಾಕಂದರೆ ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಏನು ಏನಾಗುತ್ತೆ ಆಸ್ಟ್ರಾಲಜಿಲಿ ಅಂತ. ಎಸ್, ವಿಶೇಷವಾದಂತಹ ಮಾತನ್ನ ಹೇಳ್ತಾ ಇದ್ದಾರೆ ದಿನೇಶ್ ಗುರುಜಿ. ಆ ಮಾತು ಏನು ಅಂತ ಹೇಳಿ ಕೇಳೋಣಂತೆ ಒಂದು ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಎಸ್ ಗುರುಜಿ, ಒಂದು ಸಿಂಪಲ್ ಪಾಯಿಂಟ್, ನಾವಿವಾಗ ಜ್ಯೋತಿಷ್ಯ ಅಂದಿದ ತಕ್ಷಣ ಅಲ್ಲಿ ದೇವರು ಬರಲ್ಲ, ಏನ್ ಬರುತ್ತೆ, ಗ್ರಹಗಳು ಬರುತ್ತೆ. ನಮ್ಮ ಸಮಾನದಲ್ಲಿರ್ತಕ್ಕಂಥದ್ದು, ಭೂಮಿ ಸಮಾನದಲ್ಲಿರ್ತಕ್ಕಂಥದ್ದು ಗ್ರಹಗಳು. ಆ ಗ್ರಹಗಳು ನಮ್ಗೇನು ಕೊಟ್ಟಿಲ್ಲ, ಫಲಗಳು ಕೊಟ್ಟಿಲ್ಲ ಅಂತಂದ್ರೆ ನಾವು ಹೋಗಿ ಹೋಗಿ ಗ್ರಹಕ್ಕೆ ಶಾಂತಿ ಮಾಡ್ತೀವಿ. ನಿಮಗೆ ಕುಜದೋಷ ಇದೆ, ಅದೇ ಶಾಂತಿ. ಸರ್ಪದೋಷ ಇದೆ, ರಾಹುದೋಷ ಇದೆ, ಅದೇ ಶಾಂತಿ. ಶನಿದೋಷ ಇದೆ, ಅದೇ ಶಾಂತಿ. ಕೆಲವೊಂದು ಬರಲ್ಲ. ಗ್ರಹಗಳಿಗೆ ಭಗವಂತ ಅಥವಾ ದೇವರು ಏನು ಪವರ್ ಕೊಟ್ಟಿರ್ತಾನೋ ಅದನ್ನೇ ಆಪರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ನೀರಾವರಿ ಮಿನಿಸ್ಟರ್ ಅಂದರೆ ನೀರಾವರಿದ ಬಗ್ಗೆ ಮಾತ್ರ ನೋಡಬೇಕು, ಅವನು ಎಜುಕೇಷನ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ಎಜುಕೇಷನಲ್ಲಿ ಏನಾದ್ರು ಹೆಲ್ಪ್ ಮಾಡಿ ಅಂದರೆ ಸಾಧ್ಯವೇ ಇಲ್ಲ, ಅವ್ರು ಮಾಡದೇ ಇಲ್ಲ. ನೀರು ಬೇಕಾದ್ರೆ ಬಿಡ್ತೀವಿ ಮನೆಗೆ, ಎಜುಕೇಷನ್ ಕೊಡೋಕ್ಕಾಗಲ್ಲ. ಈ ಇಂಧನ ಸಚಿವ ಅಂದರೆ ಬರೀ ಇಂಧನ ಕೊಡ್ತಕ್ಕಂಥದ್ದು, ಅವ್ರ ಹತ್ರ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಮಾತಾಡಿದ್ರೆ ಆಗೋದಿಲ್ಲ. ಇದೊಂದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೋರ್ಗೆ ಒಂದು ಪೋರ್ಟ್ಫೋಲಿಯೋ ಅಂತ ಕೊಟ್ಟಿರ್ತಾರೆ, ಇದು ಪರ್ಮ್ಯುಟೇಷನ್ ಕಾಂಬಿನೇಷನ್ ಬರುತ್ತೆ. ಒಬ್ರೊಬ್ರಿಗೂ ಒಂದೊಂದು ಗ್ರಹ ಕೆಟ್ಟದೂ ಆಗುತ್ತೆ, ಒಳ್ಳೇದಾಗುತ್ತೆ. ಅದಕ್ಕೆ ಹೇಳೋದು, ಯಾವಾಗಲೂ ತುಂಬ ಜನ ಗುರುನೇ ಒಳ್ಳೇದು ಅಂತಾರೆ, ನೋ, ಶನಿನೇ ಕೆಟ್ಟದು ಅಂತಾರೆ, ನೋ. ಕೆಲವೊಂದರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಕೆಲವೊಂದು ಸತಿ ನಮಗೆ ಬರ್ತಕ್ಕಂಥ ದಶ ಕಂಪ್ಲೀಟ್ಲಿ ಬ್ಯಾಡ್ ಆಗಿಬಿಟ್ಟಿರುತ್ತೆ, ಏನು ಏಳಿಗೆನೇ ಆಗಲ್ಲ. ಅಂಥ ಟೈಮಲ್ಲಿ ಅದನ್ನೆಲ್ಲ ಬಿಟ್ಟು ವಿ ಹ್ಯಾವ್ ಟು ಗೋ ಟು ದಿ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಆಫ್ ಮಂತ್ರ ಚಾಂಟಿಂಗ್. ಕಲಿಯುಗದಲ್ಲಿ ಕೃಷ್ಣ ಹೇಳಿದ್ದು ಒಂದೇ, ಋಷಿಗಳು ಹೇಳಿದ್ದು ಒಂದೇ, ನಾರಾಯಣ ಹೇಳಿದ್ದು ಒಂದೇ. ನಾಮಸ್ಮರಣೆಯಿಂದ ಮಾತ್ರ ಚೇಂಜ್ ಆಗುತ್ತೆ, ಬಿಡಲೇಬಾರ್ದು ಮಂತ್ರ. ಆ ಮಂತ್ರಕ್ಕೆ ಯಂತ್ರ ಮಂತ್ರ ತಂತ್ರ ಪುಸ್ತಕ ತಂದಿದ್ದೀನಿ, ಎಕ್ಸಲೆಂಟ್ ಆಗಿರೋದು. ಅದನ್ನು ತಗೊಂಡು ಎಷ್ಟೋ ಜನ ಜೀವನನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಬಿಟ್ಟು ನಮ್ಮ ಮಗಳಿಗೆ ಮದುವೆ ಆಗಿಲ್ಲ, ಏನು ಮಾಡೋದು, ಆ ಮಗಳಿಗೆ ಮದುವೆ ಆಗಬೇಕು ಅಂದರೆ ಅವಳು ಮಂತ್ರ ಹೇಳಬೇಕು. ನನ್ನ ಪ್ರಕಾರ ಅವಳಿಗೆ ಅಲ್ಲೆಲ್ಲೋ ಕಾಂಬಿನೇಷನ್ ಸಿಕ್ಸ್ ಟೆನ್ನೋ ಫೈವ್ ಟೆನ್ನೋ ಬಂದಿರುತ್ತೆ. ಈ ಕಾಂಬಿನೇಷನ್ ಬಂದಾಗ ಇಲ್ಲ ಅಲ್ಲಿ ಹೋಗಿದ್ವಿ, ಅವ್ರದ್ದೇನೋ ದೋಷ ಇದೆ ಅಂತಾರೆ, ಇಲ್ಲೇನೋ ಹೋಗಿದ್ವಿ ಮನೆ ದೋಷ ಇದೆ ಅಂತಾರೆ. ಅವೆಲ್ಲ ಸಾಧ್ಯವೇ ಇಲ್ಲ, ಸಾಧ್ಯ ಆಗದೇ ಇಲ್ಲ. 30 ಆದರೂ ಅಷ್ಟೇ, 35 ಆದರೂ, 40 ಆದರೂ ಆಗಲ್ಲ. ಕಾಂಬಿನೇಷನ್ ಇದ್ರೆ ಭಾಳ ಕಷ್ಟ. ದೆನ್ ವಿ ಹ್ಯಾವ್ ಟು ಗೋ ಟು ದಿ ನೆಕ್ಸ್ಟ್ ಲೆವೆಲ್, ನಾಟ್ ಪ್ಲಾನೆಟರಿ ಪೊಸಿಷನ್, ಹೈಯರ್ ಲೆವೆಲ್. ಹೈಯರ್ ಲೆವೆಲ್ ಅಂದರೆ ದೇವರದ ನಾಮಸ್ಮರಣೆ, ಅದರಲ್ಲಿ ಕೆಲವೆಲ್ಲ ಇರುತ್ತೆ. ಸ್ಟ್ರಾಂಗ್, ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ಋಷಿಗಳು ಟ್ರೈ ಮಾಡಿ ಟೆಸ್ಟ್ ಮಾಡಿ ಹಾಕಿರ್ತಕ್ಕಂಥದ್ದು. ಅಂಥ ಮಂತ್ರವನ್ನು 108 ಸತಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾರು ಮದುವೆ ಆಗಬೇಕು ಹೇಳ್ತಾ ಇದ್ರೆ ಸಕ್ಸಸ್ ಗ್ಯಾರಂಟಿ ಆಗುತ್ತೆ, ಇರ್ರೆಸ್ಪೆಕ್ಟ್ ಆಫ್ ದಿ ಕಾಂಬಿನೇಷನ್. ಮತ್ತು ಜ್ಯೋತಿಷ್ಯ ಕಲಿಯೋದ್ರಿಂದ ಏನಾಗುತ್ತೆ, ಮುಂದೆ ಆಗ್ತಕ್ಕಂಥ ಅವಗಳನ್ನ ಅವರೇನು ನೋಡಿಕೊಂಡು ಮಾಡಬೇಕೋ ಬೇಡವೋ ಡಿಸಿಷನ್ ತಗೋಬೋದು. ಎಸ್, ವಿಶೇಷವಾದಂತಹ ಮಾತನ್ನ ಹೇಳಿದ್ದಾರೆ. ಸೊ ಹಾಗಾದ್ರೆ ಭಾಗ್ಯರೇಖಾ ಅವರು ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳ್ತಾರೆ ಬನ್ನಿ ಕೇಳೋಣಂತೆ. ಭಾಗ್ಯರೇಖಾ ಅವರೇ, ನಾನು ಹೇಳೋದೇನೆ, ಎಲ್ಲರೂ ಕಲೀರಿ. ಯಾಕಂದರೆ ನಕ್ಷತ್ರ ನಾಡಿ ಬರುತ್ತೆ, ಪರಾಶರ ಬರುತ್ತೆ, ಫುಲ್ ನಮಗೆ ಆಸ್ಟ್ರಾಲಜಿಲಿ ಏನೇನು ಕಲಿಬೇಕೋ, ಏನೇನು ನಮ್ಮ ಜೀವನದ ಏನೇನು ತಿಳ್ಕೋಬೇಕೋ ಅದನ್ನೆಲ್ಲ ಕಲಿಸ್ತಾರೆ ಗುರುಜಿ. ಈಗ ದೋಷದ ಬಗ್ಗೆ ಹೇಳಿದ್ರಲ್ಲ, ಅದ್ರದ್ದೊಂದು ಪಾಯಿಂಟ್ ಹೇಳ್ತೀನಿ. ನಮ್ಗಿದಾಗ ನನ್ನ ಮಗನಿಗೆ ದೋಷ ಅಂತ ಹೇಳಿದರು ಅವಾಗ ಜಾತಕ ಬರೆಸ್ದಾಗ ಅವನು ಹುಟ್ಟಿದಾಗ. ಆಮೇಲೆ ನಾನು ಈಗ ನೋಡಿದೆ, ಈ ಯಾವ ದೋಷನೂ ಇಲ್ಲ ಅವನಿಗೆ. ಯಾಕಂದರೆ ಈಗ ಸರ್ಪದೋಷ ಹೇಳ್ತಾರೆ, ಕುಜದೋಷ ಹೇಳ್ತಾರೆ, ಅದ್ರದ್ದು ಇಷ್ಟೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಈಗ ನೋಡಿದಾಗ, ನಾನೇ ಈಗ ನೋಡಿಕೊಂಡಾಗ ನನ್ನ ಮಕ್ಕಳಿಗೆ ಯಾವ ದೋಷ ಐತೆ ಏನಿದೆ ಅಂತ, ನಾವು ಯಾವ ದೋಷನೂ ಇಲ್ಲ. ಈಗ ನನಗೆ ಅದೊಂದು ಕಾನ್ಫಿಡೆನ್ಸ್ ಬಂತು. ಇಂಥದ್ದಕ್ಕಾದರೂ ನಾವು ಕಲೀಲೇಬೇಕು, ಕಲ್ತ್ಕೊಂಡು ಬೇರೆಯವ್ರಿಗೂ ಹೇಳಿ. ಯಾಕಂದರೆ ಬೇರೆಯವರು ತುಂಬ ಈ ಥರದ್ರಲ್ಲಿ ತೋರಿಸಿ ತುಂಬ ಎದುರ್ಕೊಂಡ್ಬಿಟ್ಟಿರ್ತಾರೆ, ಅಯ್ಯೋ ಮದುವೆಗೆ ಇಷ್ಟು ಪೂಜೆ ಮಾಡಿಸ್ಬೇಕು, ಅಷ್ಟು ಪೂಜೆ ಮಾಡಿಸ್ಬೇಕು. ಈಗ ನಾವು ನನ್ನ ಮಕ್ಕಳಿಗೆ ಈಗ ಓ ಈ ಟೈಮ್ಗೆ ಮದುವೆ ಆಗುತ್ತೆ, ಈಗ ಕಾಂಬಿನೇಷನ್ ಬಂದಿದೆ, ಆ ಟೈಮ್ವರೆಗೂ ಆರಾಮಾಗಿ ಅವ್ರ ಕೆರಿಯರ್ ನೋಡ್ಕೊಂಡು ಓದ್ಕೊಂಡು ಅವ್ರ ಕೆರಿಯರ್ ನೋಡ್ಕೊಂಡಿರ್ಬೋದಲ್ಲ.
ಈಗ ಬೇರೆಯವ್ರ ಹತ್ರ ಹೋಗಿ ತೋರಿಸ್ಬಿಟ್ಟು ಅಯ್ಯೋ ಆ ಪೂಜೆ ಮಾಡಿಸ್ರಿ, ಆ ಪೂಜೆ ಮಾಡಿಸ್ರಿ, ಈ ಪೂಜೆ ಮಾಡಿಸ್ರಿ ಅಂತ ಮಕ್ಕಳಿಗೂ ಟೆನ್ಷನ್ನು. ಅವ್ರಿಗೆ ಹೇಳ್ತಾ ಇದ್ರೆ ಪಾಪ ಈಗ ಮಕ್ಕಳಿಗೆ ಓದೋ ಇದರಲ್ಲೇ ಎಲ್ಲ ಇರ್ತಾರೆ, ಅದರಲ್ಲಿ ಆ ಪೂಜೆಗೆ ಬಾ, ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗು ಅಂತ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಆ ಥರದ್ದೆಲ್ಲ ಇಲ್ಲದೇ ನಾವು ಕಲಿತ್ರೆ ನಾವು ಎಲ್ಲ ನೋಡಿಕೊಂಡು ನಾವು ಏನು ಮಾಡ್ಕೋಬೇಕು ಇದು ಮಾಡ್ಕೊಂಡು ಮಂತ್ರಗಳು ಹೇಳ್ಕೊಂಡು ನಾವು ಇದು ಮಾಡ್ಬೋದು. ಹಾಗಾಗಿ ಯಾರೇ ಆಗಲಿ ಏನೇ ಆಗಲಿ ಈ ಪ್ರೋಗ್ರಾಮ್ ನೋಡೋರು ಎಲ್ಲರಿಗೂ ನಾನು ಹೇಳೋದಿದ್ದೇನೆ, ನನಗೆ ತುಂಬ ಉಪಯೋಗ ಆಗಿದೆ, ನನಗೆ ಇದು ಜೀವನದ ದಾರಿನೂ ಕೊಟ್ಟಿದೆ, ನಾನು ನೋಡ್ಕೊಂಡಿದ್ದೀನಿ, ಬೇರೆಯವ್ರಿಗೂ ಎಲ್ಲ ಹೇಳ್ತಾ ಇದ್ದೀನಿ, ನೀವು ಇದೇ ಥರ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಎಸ್, ತುಂಬ ಚೆನ್ನಾಗಿ ಮಾತನಾಡಿದ್ದೀರಾ ಭಾಗ್ಯರೇಖ ಅವರೇ. ನಿಮ್ಮ ಅನುಭವಗಳನ್ನು ಇಲ್ಲಿವರೆಗೂ ಬಂದು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಗುರುಜಿ, ನಿಮಗೂ ಕೂಡ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಮತ್ತು ಮೇಡಮ್ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು ಏನು ಇಷ್ಟಾರ್ಥ ಇದೆಯಲ್ಲ ಭಗವಂತ ನೆರವೇರಿಸಲಿ ಅಂತ ಕೇಳ್ಕೊಳ್ತೀನಿ, ಒಳ್ಳೇದಾಗಲಿ. ಎಸ್, ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಭಾಗ್ಯರೇಖ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಜೊತೆಗೆ ನಕ್ಷತ್ರ ನಾಡಿ ಕ್ಲಾಸಸ್ ಅನ್ನು ಕೂಡ ಅವರು ಅಟೆಂಡ್ ಆಗಿದ್ದಕ್ಕೆ ಇಷ್ಟು ಸಾರ್ಥಕತೆ ಅವರ ಜೀವನದಲ್ಲಿ ಬಂದಿರುವಂಥದ್ದು. ನಿಮಗೂ ಕೂಡ ಸದವಕಾಶ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಭಾಗಗಳಿಗೆ ನಕ್ಷತ್ರ ನಾಡಿ ಎನ್ನುವಂತಹ ವಿಶೇಷ ಕ್ಲಾಸಸ್ ಅನ್ನು ಹೊತ್ತು ದಿನೇಶ್ ಗುರುಜಿ ಬರ್ತಾ ಇರುವಂಥದ್ದು. ಜನವರಿ 11 ಶಿವಮೊಗ್ಗದಲ್ಲಿ ಕ್ಲಾಸಸ್ ನಡೀತಾ ಇದೆ, ಫೆಬ್ರವರಿ 1 ಬೀದರ್ನಲ್ಲಿ ಕ್ಲಾಸಸ್ ನಡೆಯುತ್ತೆ, ಹಾಗೆ ಫೆಬ್ರವರಿ 29 ಚಿತ್ರದುರ್ಗದಲ್ಲಿ ಕ್ಲಾಸಸ್ ನಡೆಯುವಂಥದ್ದು, ಮಾರ್ಚ್ 14 ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೆಯುತ್ತೆ. ಈ ಕ್ಲಾಸಸ್ ಅನ್ನು ನೀವು ಕೂಡ ಅಟೆಂಡ್ ಆಗಿ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಬೇಕು ಅಂತ ಹೇಳಿದ್ರೆ ಆಸಕ್ತಿ ಇರೋರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನು ನೋಡಿ ರಿಜಿಸ್ಟರ್ ಮಾಡಿಕೊಂಡು ಕ್ಲಾಸಸ್ ಅನ್ನು ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.